ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸತೀಶ್ ಹೆಚ್ಚ ಆತ್ಮೀಯರೇ ನೀವು ನೋಡ್ತಾ ಇದ್ದೀರಾ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಇವತ್ತು ಮಕ್ಕಳನ್ನಲ್ಲಿ ಓದುವ ಆಸಕ್ತಿಯನ್ನು ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲಿದ್ದೇನೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಆತ್ಮೀಯರೇ ಪ್ರತಿಯೊಂದು ಮಗುವೂ ಕೂಡ ವಿಶಿಷ್ಟ ಮಕ್ಕಳಲ್ಲಿ ಮಲ್ಟಿ ಟ್ಯಾಲೆಂಟ್ಸ್ ಮಕ್ಕಳಿರ್ತಾರೆ ಬೇರೆ ಬೇರೆ ರೀತಿಯ ಕೌಶಲ್ಯವನ್ನು ಹೊಂದಿರತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚು ಆದರೆ ಇತ್ತೀಚೆಗೆ ಮಕ್ಕಳಲ್ಲಿ ಓದುವ ಆಸಕ್ತಿ ಕಡಿಮೆ ಆಗ್ತಾ ಇದೆ ಆ ಓದುವ ಆಸಕ್ತಿಯನ್ನು ನಾವು ಬೆಳೆಸಬೇಕು ಆಗ ಮಕ್ಕಳಲ್ಲಿ ಬೌದ್ಧಿಕ ಮತ್ತು ಮಾನಸಿಕ ಮಟ್ಟ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಬೌದ್ಧಿಕ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾದ್ರೆ ಆ ನಿಟ್ಟಿನಲ್ಲಿ ನಾವು ಮಾಡೋದಾದ್ರೆ ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸಬೇಕು ಅಂದ್ರೆ ಏನನ್ನ ಮಾಡಬೇಕು ಪ್ರಾರಂಭದಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ಓದೋದಕ್ಕೆ ಅಭ್ಯಾಸವನ್ನು ಮಾಡಿಸ್ಬೇಕು ತಾವು ಸಾಧ್ಯವಾದಷ್ಟು ಮಟ್ಟಿಗೆ ಮನೆಯಲ್ಲಿ ಮಕ್ಕಳು ಇರ್ತಕ್ಕಂಥ ಸಂದರ್ಭದಲ್ಲಿ ಟಿವಿಯನ್ನು ಬಂದ್ ಮಾಡಬೇಕಾಗತ್ತೆ ಟಿವಿಯನ್ನು ನೋಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾಗತ್ತೆ ಜೊತೆಗೆ ಮೊಬೈಲ್ ಬಳಕೆಯೂ ಕೂಡ ಕಡಿಮೆಯನ್ನು ಮಾಡಬೇಕಾಗತ್ತೆ ಮಕ್ಕಳೊಟ್ಟಿಗೆ ನೀವು ಕೂಡ ಓದುವ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ನಿಮ್ಮನ್ನು ನೋಡಿ ಮಕ್ಕಳು ಕೂಡ ಓದ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದೆ ಆಗ್ತಾರೆ ಅಂತಕ್ಕಂಥದ್ದು ಸೊ ಕಾರಣ ಇಷ್ಟೇ ಮಕ್ಕಳು ಹೇಳಿದ್ದನ್ನು ಕೇಳಿ ತಿಳಿಯೋದಕ್ಕಿಂತ ನೋಡಿದ್ದನ್ನು ಮಾಡಿ ಕಲಿತಕ್ಕಂಥದ್ದು ಹೆಚ್ಚು ಸೊ ಹಾಗಾಗಿ ಅನುಕರಣೆಯ ಮೂಲಕ ಮಕ್ಕಳು ಹೆಚ್ಚು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಮಕ್ಕಳಲ್ಲಿ ಓದುವ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಈ ಓದುವ ವಾತಾವರಣವನ್ನು ನಿರ್ಮಾಣವನ್ನು ಮಾಡಬೇಕು ಅಂದರೆ ನಾವು ಕೂಡ ಪೋಷಕರಾದಂಥ ನಾವು ಕೂಡ ಒಂದೆರಡು ಗಂಟೆಗಳ ಕಾಲ ಓದುವ ಅಭ್ಯಾಸವನ್ನು ನಾವು ರೂಢಿಸ್ಕೋಬೇಕಾಗತ್ತೆ ದಿನಪತ್ರಿಕೆಯನ್ನು ಓದ್ತಕ್ಕಂಥದ್ದಾಗಿರ್ಬೋದು ಮ್ಯಾಗ್ಝಿನನ್ನ ಓದ್ತಕ್ಕಂಥದ್ದಾಗಿರ್ಬೋದು ವಾರಪತ್ರಿಕೆಗಳನ್ನು ಓದ್ತಕ್ಕಂಥದ್ದಾಗಿರ್ಬೋದು ಸುಧಾ ತರಂಗ ಮಯೂರ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ಬೇರೆ ಬೇರೆ ಮಾಸಪತ್ರಿಕೆಗಳಾಗಿರ್ಬೋದು ಅಥವಾ ಕವಿತೆಗಳ ಸಂಕಲನ ಕಥಾ ಸಂಕಲನ ಅಥವಾ ಕಾದಂಬರಿ ಇನ್ನಿತರ ಪುಸ್ತಕಗಳನ್ನು ಓದ್ತಕ್ಕಂಥ ಅಭ್ಯಾಸವನ್ನು ನಾವು ರೂಢಿಸ್ಕೊತಾ ಹೋದರೆ ನಮ್ಮೊಟ್ಟಿಗೆ ಮಕ್ಕಳು ಕೂಡ ಅವರ ಒಂದು ತರಗತಿಯ ವಿಷಯದ ಪುಸ್ತಕಗಳನ್ನು ಓದ್ತಕ್ಕಂಥ ಅಭ್ಯಾಸವನ್ನು ರೂಢಿಸ್ಕೊಳ್ತಾರೆ ಒಂದು ಎರಡನೇದು ನಿರಂತರವಾಗಿ ಮಕ್ಕಳಿಗೆ ಓದೋದಕ್ಕಿಂತಲೇ ಸಮಯವನ್ನು ಮೀಸಲಾಗಿಡಬೇಕು ಬೆಳಿಗ್ಗೆ ಒಂದು ಗಂಟೆ ಸಂಜೆ ಮತ್ತೆ ಒಂದು ಗಂಟೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಪಠ್ಯಾಧಾರಿತ ಏನು ವಿಷಯವನ್ನು ಓದೋದ್ರ ಜೊತೆಗೆ ಇತರ ಆಸಕ್ತಿಯ ವಿಚಾರಗಳನ್ನ ಕಥೆಗಳ ಪುಸ್ತಕಗಳನ್ನ ಓದ್ತಕ್ಕಂಥದ್ದು ಅಥವಾ ಕವಿತೆಗಳ ಪುಸ್ತಕಗಳನ್ನ ಓದ್ತಕ್ಕಂಥ ಅಭಿರುಚಿಯನ್ನು ಕೂಡ ಮಕ್ಕಳಲ್ಲಿ ಬೆಳೆಸ್ತಾ ಹೋಗ್ಬೇಕಾಗತ್ತೆ ಅಂತಕ್ಕಂಥದ್ದು ಸೊ ನಿರಂತರವಾಗಿ ಮಕ್ಕಳಲ್ಲಿ ಒಂದು ಸಮಯವನ್ನು ನಿರ್ದಿಷ್ಟಪಡಿಸಿ ಓದುವ ಆಸಕ್ತಿಯನ್ನ ಬೆಳೆಸ್ತಾ ಹೋದಾಗೆಲ್ಲ ಮಕ್ಕಳು ತಾವಾಗೆ ಅಪ್ಡೇಟ್ ಆಗ್ತಾ ಹೋಗ್ತಾರೆ ಸೊ ಹಾಗಾಗಿ ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ನಾವು ಈ ಮುಖಾಂತರ ನಾವು ರೂಢಿಸಬಹುದಾಗಿರುತ್ತೆ ಜೊತೆಗೆ ತಮ್ಮ ಸ್ನೇಹಿತರೊಂದಿಗೆ ಓದಿದ್ದನ್ನ ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಅವರು ಏನು ಮಾತನಾಡುವ ಕೌಶಲ್ಯವನ್ನು ಕೂಡ ಹೊಂತಾರೆ ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಮಕ್ಕಳಲ್ಲಿ ಓದುವ ಅಭ್ಯಾಸವನ್ನು ರೂಢಿಸ್ಬೇಕು ಅಂತೇಳಿದ್ರೆ ಮನೆಯಲ್ಲಿ ಉತ್ತಮವಾದ ಒಂದು ಓದುವ ವಾತಾವರಣವನ್ನು ನಾವು ನಿರ್ಮಾಣವನ್ನು ಮಾಡ್ಕೊಡ್ಬೇಕಾಗತ್ತೆ ಓದುವ ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ಕೊಡ್ಬೇಕಂದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಅಥವಾ ನಾವೊಂದು ಸಮಯವನ್ನು ನಿಗದಿಪಡಿಸಿ ಟಿವಿಯನ್ನು ನೋಡ್ತಕ್ಕಂಥದ್ದು ಕೆಲ ಕ್ಷಣಗಳ ಮಾತ್ರ ಮೊಬೈಲಲ್ಲಿ ನಾವು ನೋಡ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ನಿರ್ಬಂಧಿಸಿ ಮಕ್ಕಳೊಟ್ಟಿಗೆ ನಾವು ಓದೋದನ್ನು ಪ್ರಾರಂಭ ಮಾಡಿದಾಗ ಮಗು ಕೂಡ ತಾನಾಗೆ ಓದೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಮತ್ತೆ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಬೇರೆ ವಿಚಾರಗಳನ್ನು ತಮ್ಮೊಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು.